ಸರ್, ಸ್ವಲ್ಪ ಜಾಗ ಬಿಡ್ತೀರಾ? ಸರ್, ನಿಮ್ಗೆ ಸ್ವಲ್ಪ ಜಾಗ ಬಿಡ್ತೀರಾ? ನೀವು ವಾಪಸ್ ತಗೊಳ್ತೀರಾ? ಏನ್ ವಾಪಸ್ ತಗೋಬೇಕು ಸರ್? ತಗೊಂಡಿರೋ ನಿರ್ಧಾರನ. ನೀವು ತಗೊಂಡಿರೋ ನಿರ್ಧಾರನ, ಅದಕ್ಕಷ್ಟಲ್ಲೇ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಎಲ್ಲಿಗೆ ಹೋಗ್ತಿದ್ದೀರಾ? ಕಾಲೇಜ್ಗೆ ಪ್ರಿನ್ಸಿಪಲ್ ಅವರು ಬರಕ್ ಹೇಳಿದ್ರು. ವಾಚ್ಮ್ಯಾನ್ ಹೊರಟೋಗು ಅಂದ್ರೆ ಹೊರಟೋಗ್ಬಿಡ್ತೀರಾ? ನಿಮಗ್ ಬರಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಹೇಳಿದೀನಿ. ನಾನು ಬರ್ತೀನಿ ಅಂತ ಪ್ರಿನ್ಸಿಪಲ್ ಸರ್ಗೆ ಮಾತು ಕೊಟ್ಟಿದ್ದೆ ಸರ್. ನಾನು ನೀವು ಬರಲ್ಲ ಅಂತ ಹೇಳಿದ್ದೀನಿ. ಈಗ ನೀವು ತಿರ್ಗಾ ಹೋಗ್ತೀನಿ ಅಂದ್ರೆ ನನ್ನ ಮಾತಿಗೆ ಬೆಲೆ ಕೊಡೋದಿಲ್ಲ ಅಂತ, ನನಗೂ ಬೆಲೆ ಕೊಡೋದಿಲ್ಲ ಅಂತ. ನನಗೆ ಗೊತ್ತಿಲ್ಲದೆ ನನ್ನ ಬಗ್ಗೆ ನೀವು ಆತರ ಹೇಗೆ ಹೇಳಿದ್ರಿ? ನಿಮ್ ಕಂಡೀಷನ್ ಗೊತ್ತಿದ್ದೆ ಹೇಳಿದ್ದೀನಿ. ಡ್ರೈವರ್ನ ಕೂಡ ವಾಪಸ್ ಕಳಿಸಿದ್ದೀನಿ. ಒಂದ್ ವೇಳೆ ನೀವೀಗ ಹೊರಟರು ಕೂಡ ದಾರಿಯಲ್ಲೇನೆ ಮತ್ತೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬೇಕಾಗಿ ಬರುತ್ತೆ. ಪೂರ್ತಿಯಾಗಿ ನಡೆಯೋಕಾಗದೇ ಇರೋ ಸ್ಥಿತಿಯಲ್ಲಿದ್ರು ಕೂಡ ಕಾಲೇಜಿಗೆ ಯಾಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಯಾರಿಗೋಸ್ಕರ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಬೋದಾ? ಯಾರಿಗೋಸ್ಕರ ಹೋಗ್ತೀನಿ ಸರ್, ಯಾರಿಗೋಸ್ಕರನೂ ಹೋಗ್ತಿಲ್ಲ. ಆವಾಗವಾಗ ನಿಮ್ಮಿಂದ ನಿಜಾನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ, ಬರೀ ಸುಳ್ಳುಗಳನ್ನ ಮಾತ್ರ ಅಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ ಸರ್, ಯಾರಿಗೋಸ್ಕರನೂ ಹೋಗ್ತಾ ಇಲ್ಲ, ಕಾಲೇಜ್ಗೋಸ್ಕರ ಹೋಗ್ತಾ ಇದ್ದೀನಿ. ಪವರ್ ಆಫ್ ಸ್ಟಡೀಸ್ ಮೇಲೆ ಸೆಮಿನಾರ್ ನಡೀತಾ ಇದೆ. ನನ್ನ ಸಪೋರ್ಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಪ್ರಿನ್ಸಿಪಲ್ ಸರ್ ಕೇಳಿದ್ರು. ನಾನು ಬರಲ್ಲ ಅಂತ ಹೇಳೋಕ್ಕಾಗದೆ ಬರ್ತೀನಿ ಅಂತ ಹೇಳಿದೆ. ನಿಮಗೆ ನಂಬಿಕೆ ಇಲ್ಲ ಅಂದರೆ ಹೇಳಿ ಸರ್, ನಿಮ್ಮ ಮುಂದೆನೇ ಪ್ರಿನ್ಸಿಪಲ್ ಸರ್ಗೆ ಫೋನ್ ಮಾಡಿ ಮಾತಾಡ್ತೀನಿ. ಅವಶ್ಯಕತೆ ಇಲ್ಲ, ನೀವು ಒಳಗಡೆ ಹೋಗಿ ಮೇಡಮ್. ಸರ್, ನಾನು ಕೆಲಸ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ರಜಾ ಹಾಕಿ ಈ ಥರ ಕುತ್ಕೊಳ್ಳೋದು ನನಗಿಷ್ಟ ಇಲ್ಲ. ಇನ್ನೂ ಎಷ್ಟು ದಿನ ಈ ಥರ ಖಾಲಿಯಾಗೆ ಕುತ್ಕೋಬೇಕು? ನೀವು ಹುಷಾರಾಗೋವರೆಗೂ. ನಾನು ಕೆಲಸ ಮಾಡಿದ್ರೇ ಈ ಗಾಯನ್ ಮರ್ತೋಗಕ್ಕೆ ಸಾಧ್ಯ. ಇವಾಗ ನಿಮಗೆ ಕೆಲಸ ಮಾಡಬೇಕು ಅನಿಸ್ತಿದೆ ಅಷ್ಟೇ ತಾನೇ? ಹೌದು ಸರ್, ತುಂಬ ಕೆಲಸ ಮಾಡಬೇಕು ಅಂತಿದೆ. ನಾನು ನೋವನ್ನ ಮರ್ತೋಗೋಷ್ಟು ಕೆಲಸ ಮಾಡಬೇಕು ಅಂತಿದೆ.